ಚೆನ್ನೈನಲ್ಲಿ ಇನ್ನೂ ಎರಡು ದಿವಸ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಚೆನ್ನೈನ ಟಿ ನಗರ್, ಅಶೋಕ್ ನಗರ್, ಸೆಂಟ್ರಲ್ ಚೆನ್ನೈನಲ್ಲಿ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ. ಇನ್ನೂ ರಸ್ತೆಗಳ ತುಂಬೆಲ್ಲ ನೀರು ನಿಂತಿದ್ದು ಹಲವು ಕಡೆ ಗುಂಡಿಗಳು ಬಿದ್ದಿದೆ. ಇದರಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಇನ್ನು ಚೆನ್ನೈನಲ್ಲಿ ಈ ಒಂದು ಧಾರಾಕಾರವಾಗಿ ಸುರಿದಂತಹ ಮಳೆ ಅಲ್ಲಿನ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿತ್ತು. ಅಲ್ಲಿನ ವಾಸ್ತವ ಏನು ಅನ್ನೋದನ್ನು ನಮ್ಮ ಪ್ರತಿನಿಧಿ ವಿನೋದ್ ಕಟ್ಟಿದ್ದಾರೆ, ಅದನ್ನು ನೋಡೋಣ. ನಾವೀಗ ಚೆನ್ನೈನ ಪೆರಿಯಂಬೇಡು ಅಂತಹ ಒಂದು ಪ್ರದೇಶದಲ್ಲಿದ್ದೀವಿ. ಇದು ಚೆನ್ನೈನ ಕೇಂದ್ರ ಭಾಗ, ಹೃದಯ ಭಾಗವಾಗಿರುವಂತಹ ಒಂದು ಸೆಂಟ್ರಲ್ ಅಂತ ಏನು ಹೇಳ್ತಾರೆ ಇಲ್ಲಿ. ಆ ಸೆಂಟ್ರಲ್ನ ಹಿಂಭಾಗದಲ್ಲಿರುವಂತಹ ಪ್ರದೇಶ. ಈ ಪಕ್ಕದಲ್ಲೇ ಇದಕ್ಕೆ ಚೆನ್ನೈ ಮಹಾನಗರ ಪಾಲಿಕೆಯ ಕಚೇರಿ ಇದೆ. ಆದರೆ ನೀವಿಲ್ಲಿ ನೋಡಬಹುದು, ಈ ಚೆನ್ನೈ ಮಹಾನಗರದಲ್ಲಿ ಮಳೆ ನಿಂತು ಕಳೆದ 18-19 ಗಂಟೆಗಳಿಂದ ಮಳೆ ಬರ್ತಾ ಇಲ್ಲ. ಆದರೆ ಇಲ್ಲಿ ನಿಂತಿರುವಂತಹ ನೀರು ಮಾತ್ರ ಒಂದು ಚೂರು ಕಡಿಮೆ ಆಗಿಲ್ಲ. ಮಹಾನಗರ ಪಾಲಿಕೆಯ ಹಿಂಭಾಗದಲ್ಲಿರುವಂತಹ ರಸ್ತೆಯಲ್ಲಿಯೇ ಈ ಒಂದು ಅವಸ್ಥೆ ಇನ್ನೂ ಕೂಡ ಇಲ್ಲಿ ಹಾಗೆ ಮುಂದುವರೆದಿದೆ. ರಸ್ತೆಗಳಲ್ಲಿ ಇದೇ ರೀತಿಯಾದಂತಹ ರಸ್ತೆಗಳಲ್ಲಿ ಸಾಕಷ್ಟು ಕಡೆ ನೀರು ನಿಂತಿರುವಂಥದ್ದು ಎಲ್ಲ ಕಡೆ ಕಾಣಬಹುದು. ಚೆನ್ನೈ ಮಹಾನಗರದಲ್ಲಿ ಎಲ್ಲೂ ಕೂಡ ಔಟ್ಲೆಟ್ ಇಲ್ದಿರುವಂಥದ್ದೇ ಇದಕ್ಕೆಲ್ಲ ಸಮಸ್ಯೆ ಆಗಿರುವಂಥದ್ದು. ಈ ಭಾಗದಲ್ಲಿ ಇಲ್ಲಿಂದ ಹರ್ಕೊಂಡು ಹೋಗಬೇಕಾಗಿದ್ದಂತಹ ನೀರು ಈ ಮೂಲಲ್ಲಿರುವಂತಹ ಒಂದು ಮೋರಿಗೆ ಹೋಗಬೇಕಾಗಿತ್ತು. ಆದರೆ ಅಲ್ಲಿ ಮೋರಿನಲ್ಲಿ ಎಲ್ಲ ಪ್ಲಾಸ್ಟಿಕ್ ಮತ್ತು ಸೇರಿದಂತೆ ಬೇಳೆ ಬೇರೆ ತ್ಯಾಜ್ಯ ವಸ್ತುಗಳಲ್ಲೆಲ್ಲ ಹೋಗಿ ಅಲ್ಲಿ ಸಿಗಾಕೊಂಡಿರೋದ್ರಿಂದ ಅಲ್ಲಿಂದ ನೀರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಈ ಪ್ರದೇಶದಲ್ಲಿ ಕಳೆದ 1ನೇ ತಾರೀಕು ಅಂದರೆ ಡಿಸೆಂಬರ್ 1ನೇ ತಾರೀಕು ಹೋದಂತಹ ಕರೆಂಟು ಇದುವರೆಗೂ ಈ ಭಾಗದಲ್ಲಿ ಕರೆಂಟ್ ಬಂದಿಲ್ಲ. ಯಾಕಂತಂದರೆ ಇಲ್ಲಿ ಇದ್ದಂತಹ ಏನು ಪವರ್ ಸ್ಟೇಷನ್ ಇದೆ, ಅದು ನೀರಲ್ಲಿ ಮುಳುಗಿದೆ ಅರ್ಧ ಭಾಗ. ಹಾಗಾಗಿ ಅಲ್ಲಿ ಕರೆಂಟ್ ಕೊಡೋದಕ್ಕೆ ಆಗಲ್ಲ ಅಂತನ್ನೋ ಕಾರಣಕ್ಕೆ ಅಲ್ಲಿ ಈ ಭಾಗದಲ್ಲಿ, ಈ ಪ್ರದೇಶದಲ್ಲಿ ಸಂಪೂರ್ಣವಾಗಿ ವಿದ್ಯುತ್ತನ್ನು ಏನು ಡಿಸ್ಕನೆಕ್ಟ್ ಮಾಡಲಾಗಿದೆ. ಈಗ ನಮಗೆ ಚೆನ್ನೈನ ಪೆರೆಂಬಡೆಯಲ್ಲಿರುವಂತಹ ಒಂದಿಬ್ಬರು ಜನ ನಮ್ಮ ಜೊತೆಗೆ, ಇಲ್ಲಿ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ, ಈ ಸಮಸ್ಯೆಗೆ ಏನಿದೆ ಅಂತ ಹೇಳಿ ಅವ್ರ ಹತ್ರ ತಿಳ್ಕೊಳ್ಳೋಣ. ಆಪ್ಕ ನಾಮ್ ಕ್ಯಾ? ಹಯಾತ್ ಬಸ. ಕ್ಯಾಬ್ ಕಮ್ ಕರ್ತೇ ಮ್ಯಾನೇಜರ್ ಇದ್ದಾವೆ ರಾಜೀವ್. ಏ ಪಾನಿ ಕ್ಯೂ ನೇ ಜರ್ ಆಯ್ತು ನಾ ಬಹುತ್ ದಿನ ಪಾನಿ ಏನ ಇದು ಪಾನಿ ಕಚರ ಬರ ಇದು ಕಾರ್ಪೊರೇಷನ್ ಒಳಗೆ ಕೊಯ್ ಆತ ನೀ ಹಾಗೆ ಉಸ್ಕೆ ಕ್ಲೀನ್ ಕಡೆಗೆ ಪ್ರಾಬ್ಲಮ್ ನಿಕಲ್ ಜಾತ ಕೊಯ್ ಬಾರಿಸಿ ರುಕ್ತಾ ನೀ ಇದ್ರ ಪಾನಿ ಅಭಿ ಬಾರಿಸಿ ರುಕಿ ಆತ ಜಾಮ್ ಹೋಗಿ ಆತ ಕಟ್ರ ಮೇಲೆ ಕ್ಲೀನ್ ಕರ್ನೆ ಹೋ ಜಾತ ಅಚ್ಚಾ ಹೋ ಜಾತ ಕಾರ್ಪೊರೇಷನ್ ಬಿಲ್ಡಿಂಗ್ ಭೀ ಬಾಜು ಮೇ ಮೇಲೆ ಪಿಚ್ಚೆ ಕಾರ್ಪೊರೇಷನ್ ಬಿಲ್ಡಿಂಗ್ ಜೊ ಮೇನ್ ಕಾರ್ಪೊರೇಷನ್ ಚೆನ್ನೈ ಕಾ ಮೇನ್ ಕಾರ್ಪೊರೇಷನ್ ಬಿಲ್ಡಿಂಗ್ ಮೇನ್ ಏರಿಯಾ ಏರಿಯಾ ಪಹಲೆ ತಾರೀಕು 10 ಬಜೆ ಕರಣ ಗಿಯಾ ಅಭಿ ತಕ್ ನೀ ಆಯಾ 7 ತಾರೀಕು ಹೋ ಗಿಯಾ ಅಭಿ ತಕ್ ನೀ ಆಯಾ ಕೋಯ್ ಪತಾ ನೀ ಅಭಿ ಕಭಿ ಸುನ್ ಲೋಗೋ ಯೇ ಕಚರಾ ನಿಕಲೇಗಾ ಪಾನಿ ಜಾಯೇಗಾ ಉಸ್ಕೆ ಬಾದ್ ಯೇ ಟ್ರಾನ್ಸ್ಫಾರ್ಮ್ ಮೇ ಸಡನ್ ಚೋಡೇಗಾ. ಇಲ್ಲಿ ಮತ್ತು ನಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ ಚೆನ್ನೈನ ನಿವಾಸಿ, ಇವ್ರು ಏನು ಹೇಳ್ತಾರೆ ಕೇಳೋಣ. ಆಪ್ಕ ನಾಮ ಕ್ಯಾ? ಹರುಣ್ ರಶೀದ್ ಹೇ. ಚೆನ್ನೈ ಮೇ ರಹತಾ ಹೂಂ, ಯಹೀ ಪೇ ಆಫೀಸ್ ಮೇ ಪೆರಿಮೆಟ್ ಆಫೀಸ್ ಹೈ ಹಮಾರಾ ಹೆಡ್ ಆಫೀಸ್. ಯಹಾಂ ತೋ ಏಕ್ ತಾರೀಖ್ ಸೇ ಜೋ ಕರೆಂಟ್ ಗಯಾ ಥಾ ಅಭಿ ತಕ್ ಕರೆಂಟ್ ಸಪ್ಲೈ ನಹೀಂ ಆ ರಹಾ ಹೈ. ಬಹುತ್ ಸೇ ಬಾರ್ ಕಂಪ್ಲೇಂಟ್ ಭೀ ಕಿಯಾ ಥಾ ಇಬೀ ಗೋ, ಲೇಕಿನ್ ಅಭಿ ತಕ್ ಕುಛ್ ಭೀ ಸಪ್ಲೈ ನಹೀಂ ಆ ರಹಾ ಹೈ. ಹಾಲಾಂಕಿ ಬ್ಯಾಕ್ ಸೈಡ್ ಮೇ ಹೀ ಕಾರ್ಪೊರೇಷನ್ ಹೈ ಅಪ್ನಾ ಔರ್ ಯಹಾಂ ಕೇ ಈ ಭೀ ಆದ್ಮಿ ಆಕೆ ಅಭಿ ಕರೂಂಗಾ ಕರೂಂಗಾ ಡಿಲೇ ಕರ್ ಹೀ ರಹಾ ಹೈ. ತೋ ಯಹಾಂ ಬಹುತ್ ಪ್ರಾಬ್ಲಮ್ ಹೋ ರಹಾ ಹೈ, ಅಂದರ್ ಆಫೀಸ್ ಕೇ ಅಂದರ್ ಭೀ ಪಾನಿ ಚಲಾ ಗಯಾ. ತೋ ಸಬ್ ಕೇ ಲಿಯೇ ಬಹುತ್ ಮುಶ್ಕಿಲ್ ಹೈ, ನಾ ಪವರ್ ಹೈ ನಾ ಕೋಯಿ ನೆಟ್ವರ್ಕ್ ಹೈ ನಾ ಕುಛ್ ಭೀ ನಹೀಂ ಆ ರಹಾ ಹೈ, ಏರ್ಟೆಲ್ ಲೈನ್ ಸಬ್ ಪೂರಾ ಕಟ್ ಹುವಾ ಹೈ. ಇದು ಚೆನ್ನೈನ ಏನು ಈ ಪ್ರದೇಶದ ಒಂದು ಪರಿಸ್ಥಿತಿ. ಈ ರೀತಿಯಾದಂತಹ ಅನೇಕ ಪ್ರದೇಶಗಳು ಇವತ್ತಿಗೂ ಕೂಡ ಅರ್ಧಂಬರ್ಧ ನೀರಲ್ಲಿ ಮುಳುಗಿರುವಂತಹ ಪ್ರದೇಶಗಳು ಸಾಕಷ್ಟು ಇದ್ದಾವೆ. ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಹೈಕೋರ್ಟ್ ಸೇರಿದಂತೆ ಈ ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ನೀರು ನಿಂತಿದೆ. ಈ ಭಾಗದಲ್ಲೇ ಅಂದರೆ ಮಹಾನಗರ ಪಾಲಿಕೆಯ ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲೇ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಏನು ರಿಲೀಫ್ ಕೆಲಸಗಳನ್ನು ಮಾಡಲಿಕ್ಕೆ ಆಗಿಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಇನ್ನೂ 48 ಗಂಟೆಗಳಲ್ಲಿ ಮತ್ತಷ್ಟು ಮಳೆ ಆಗುತ್ತ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಚೆನ್ನೈನಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಮತ್ತೆ ಏನಾದರೂ ಇವತ್ತು ಕೂಡ ಮಳೆ ಮುಂದುವರಿತು ಅಂತಂದರೆ ಇಲ್ಲಿ ಸಂಗ್ರಹ ಆಗಿರುವಂತಹ ನೀರು ಹೋಗೋದು ಬಹಳ ಕಷ್ಟ ಆಗುತ್ತೆ. ಅನೇಕ ಪ್ರದೇಶಗಳು ಇದೇ ರೀತಿ ಜಲಾವೃತ ಆಗಿರೋದ್ರಿಂದ, ಮಳೆರಾಯನ ಮುನಿಸ್ ಕೂಡ ಜಾಸ್ತಿ ಆಗಿರೋದ್ರಿಂದ ಈ ಭಾಗದಲ್ಲಿ ಜನರ ಸಮಸ್ಯೆ ಮಾತ್ರ ಅದೇ ರೀತಿ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆಗೆ ವಿನೋದ್ ಕುಮಾರ್, ಸುವರ್ಣ ನ್ಯೂಸ್, ಚೆನ್ನೈ.